ಪಂದ್ಯ ಇಷ್ಟಪಡ್ತೀನಿ ನಾನು. ನಿನ್ ಕೈಲಾರ ಹೆಲ್ಪ್ ಮಾಡ್ರಿ, ಇಲ್ವಾ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡ್ರೆ. ಹೆಲ್ಪ್ ಮಾಡೋರ ಮಾತ್ರ ಯಾರನ್ನೂ ಕಾಲು ಹಿಡಿಯ. ಯಜಮಾನ್ರ ಕೈ ಮುಗಿದ್ದೆ ಅಲ್ಲಿ ಇದಾರೆ ನೋಡಿ. ಯಾರವರು? ವಿಘ್ನೇಶ್ವರ ಅಲ್ಲ, ಹೌದಾ? ಅಧಿಪತಿ ಅವರನ್ನೇ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವನು ಅಜ್ಜಿ, ಏನ್ ಸಮಾಚಾರ? ನಾನೇ ಸಮಾಚಾರ ಹೇಳ್ಬೇಕಾ? ಓ, ಕಿಲಾಡಿ ಅಜ್ಜಿ ಹೆಂಗಾರ ನೀನು? ಏನ್ ತಮ್ಮ ಹೆಸರೇನು? ಕಮಲಮ್ಮ. ಕಮಲಮ್ಮ, ಯಾವ ಊರು? ದಾವಣಗೆರೆಯಿಂದ ಆಚೆ. ಏನ್ ಕೆಲಸ ಮಾಡ್ತಿದ್ರಿ? ಬಳೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂತಾ ಇದ್ದೆ. ಜಗಳ ಮಾಡ್ಕೊಂಡು ಬಂದ್ಬಿಡ್ರಿ ಇವಾಗ. ಇಲ್ಲಪ್ಪ, ನಿಜ ಜಗಳ ಯಾರಲ್ಲಿ ಜಗಳ ಮಾಡಕ್ ಹೋಗೋಣ? ಮಕ್ಕಳ ಹತ್ರ. ಅವರಲ್ಲಿ ಜಗಳ ಯಾರ ಹತ್ರ? ಕೂತವರಲ್ಲ ಬಾಸ್ ಹತ್ರನ. ಏನಂತ ಜಗಳ ಮಾಡ್ಬೇಕು ಅನ್ಕೊಂಡಿದ್ರ? ನನ್ಗೆ ಕೊಡ್ಲಿಲ್ಲ, ಮಗನಾಗಿ ಸಂಬಂಧಿಕ್ರಿ ಇಲ್ವಾ? ಸಂಬಂಧಿಕ್ರಿ ಹೇಳ್ದಲ್ಲ, ಅಕ್ಕ ಇದಾರೆ. ಮೈದ್ನಿಲ್ಲ ಪಾಪ, ಮೈದ್ನೆಂಟಿ ಮೈದ್ ಮಕ್ಕಳು ಯಾರು ನೋಡ್ತಾರೆ? ಅಯ್ಯ ಹಂಗಪ್ಪ, ಪಾಪ ಅವ್ರ ಜೀವನನೇ ಕಷ್ಟ. ನಾನು ಹೆಂಗ್ ನೋಡ್ಕೊಳ್ಳೋಣ? ಅದ್ರಾಗೆ ಇಲ್ಲಿ ಬೆಂಗಳೂರಾಗ ಅಂತ ಎಂಥದ ಹಳ್ಳಿ ಅಂದೆಲ್ಲ, ಆ ಹಳ್ಳಿಯಲ್ಲಿ ಪಾಪ ಅಂತ ಹೊಸದಾಗಿ ಪರಿಚಯ ಆದ್ರೂ ಕೂಡ ಭಾಳ ವಿಶ್ವಾಸ ತೋರಿಸಿದ್ರು ಅವರು ನನ್ನ. ನನ್ನ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇವರು ದಾವಣಗೆರೆ ಮೂಲದವರು, ಮನೆ ಬಿಟ್ಟು ಬಂದಿದ್ದಾರೆ. ಟೋಟಲ್ 12 ದಿನ ಆಗಿದೆ ಮನೆಗಳಿಂದ ಆಚೆ ಬಂದು. ಬಟ್ ನಿಜ ಹೇಳ್ತಾ ಇದಾರ ಸುಳ್ಳು ಹೇಳ್ತೀರಾ ಗೊತ್ತಿಲ್ಲ. ಇವ್ರು ಬಂದ್ಬಿಟ್ಟು ಪೀಣೆಯ ಸೆಕೆಂಡ್ ಸ್ಟೇಜಲ್ಲಿ ಓಡಾಡ್ತಿರ್ತಾರೆ. ಅಲ್ಲಾರೋ ಸ್ಥಳೀಕರು ನೋಡಿ ಪಾಪ ನನ್ನ ನಂಬರು ಮೊಬೈಲ್ ನಂಬರ್ ಎಲ್ಲ ಬರೆದು ಇವ್ರ ಕೈ ಕೊಟ್ಟಿರ್ತಾರೆ. ಇಮಿಡಿಯೇಟ್ ಆಗಿ ಅದನ್ನು ತೊಗೊಂಡು ಓಡಾಡೋ ಸಮಯದಲ್ಲಿ ಆ ಸರ್ಕೈ ಸಿಕ್ಕಿರ್ತಾರೆ. ಸಿದ್ದರಾಜು ಅಂತ. ಸಿದ್ದರಾಜು ಅಂತ ಯಾಕೆ ಇಲ್ಲಿ ಕರ್ಕೊಬರ್ಬೇಕು ಅನ್ನಿಸ್ತು ತಮಗೆ? ಅವ್ರ ಹತ್ರ ನಂಬರ್ ಇತ್ತು, ನಾನು ಡೈಲಿ ವಿಡಿಯೋಸ್ ನೋಡ್ತಾ ಇದ್ದೆ. ಓಕೆ, ನನಗೂ ಇಲ್ಲಿ ಒಂದು ಅಭಿಮಾನ ಇತ್ತು. ಓಕೆ, ಇಲ್ಲಿದ್ರೆ ಚೆನ್ನಾಗಿರ್ತಾರೆ ಅಂತ ಆಲ್ರೆಡಿ ಯಾರೋ ಒಬ್ರು ಲೇಡೀಸ್ ನಂಬರ್ ಬರ್ಕೊಟ್ಟಿದ್ರಂತೆ. ಅದರಿಂದ ಸರಿ ಬಾರಾಜಿ ನಾತ್ರನೇ ಇದ್ದೆ ನಂಬರು, ನಾನೇ ಮಾಡಿದೆ ಅಂತ ಇಲ್ಲಿ ಕರ್ಕೊಂಡು ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಲೆಟರ್ ಎಲ್ಲ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದೀರಾ. ಇಲ್ಲಿ ಪ್ರೊಸೀಜರ್ಸ್ ಅದೇ ಅನ್ನೋದು ಚೆನ್ನಾಗಿ ಗೊತ್ತಲ್ಲ. ಇವಾಗ ಒಂದ್ ದಿವಸ ಸಂಪಾದನೆ ಹೋಯ್ತಲ್ಲ ನಿಮ್ದು? ಹೌದು ಸರ್, ಬೆಳಗ್ಗೆ ದುಡ್ಕೋತೀನಿ. ಬೆಳಗ್ಗೆ ದುಡ್ಕೋತೀರಾ? ಕೊಡ ಭಾಗವತ ಎಲ್ಲರೂ ಕೊಟ್ಟೆ ಒಡೆಯ ಚಪ್ಪಾಳೆ ಅನ್ಸತಿ. ಒಂದಿನ ಸಂಬಂಧ ಹೋದ್ರೆ ಸರ್ ಒಬ್ರು ಜೀವನ ಸೆಟ್ ಆಯ್ತಾ? ಕೇಳಿ ಅವ್ರೆ ಏನ್ ಹೇಳಿದ್ರು ಅಣ್ಣವರು? ನೀನ್ ನನ್ ಬಗ್ಗೆ ಎಷ್ಟು ಕಾಳಜಿ ತಗೊಂಡಿ ಅಪ್ಪ, ನೀನು ಮಗ ಇದ್ದಿದ್ರು ಬಹುಶಃ ತಗೊಂತಿದ್ದಿಲ್ಲ. ನನ್ ಮಕ್ಳಿಲ್ಲ, ನಾನು ಕೊಡ್ತೀನಿ, ಈಗ ಹೊಂಟ ಹೋಯ್ತಕೊಂಡಪ್ಪ. ನಿಮ್ ದೇವ್ರು ಚೆನ್ನಾಗಿಟ್ಟಿಲ್ಲಪ್ಪ, ಒಂದ್ ಸ್ವಲ್ಪ ಅಲ್ಲಿ ಸೆಟ್ಲ್ ಮಾಡ್ಕೊಡಪ್ಪ ನನ್ನ ಅಂದ್ರೆ ಅದು ದೇವ್ರದಾನೆ, ಅವನ್ಗೆ ಒಪ್ಸು ನನಗಲ್ಲ ನೀನು ಅಂದ್ಬಿಟ್ರು. ನನ್ಗೆ ಅಷ್ಟೇ ಸಾಕು, ಅವನ್ಗೆ ಒಪ್ಸು. ಸ್ನೇಹಿತರೆ ಅವ್ರೊಬ್ರು ಚಾಲಕರು ಅದೇ ಟೈಮ್ಗೆ ನಮ್ಮ ಹುಡುಗ ಫೋನ್ ಮಾಡಿದ, ಅವನೇ ಫೋನ್ ಮಾಡಿದ್ದು, ಮಗ ಹಿಂಗಿದೆ ಕಣ ಬ್ಯಾಟರಿ ಸ್ಟೇಷನ್ ಎಲ್ಲ ಆಗಿದೆ, ಬಾರ ನೋಟ್ ಮಾಡಾದ್ರೆ ನಾನು ಹೋಗಿಲ್ಲ ಇರು ಬರ್ತೀನಿ ಅಂತ ಅವನು ಬಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ದೇವ್ರು ಒಳ್ಳೇದು ಮಾಡಿ. ಏನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನೆಕ್ಸ್ಟ್ ಟೈಮ್ ಮಾತಾಡು, ಬರ್ತೀವಿ ನಾವು, ನಮ್ಮ ಮಕ್ಕಳೆಲ್ಲ ಬರ್ಬೇಕು, ಬರ್ತೀವಿ ನನ್ನ ಮಕ್ಕಳೆಲ್ಲ ಬರ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ, ಬೇರೆ ಏನೂ ಅಲ್ಲ. ಅಮ್ಮ ನಿಮ್ಗೆ ಅಕ್ಕ ತಂಗಿ ಇದ್ರೆ ಅಲ್ಲೇ ಇರ್ಬೋದಿತ್ತಲ್ಲ ನೀವು?
ಅಕ್ಕ ಒಬ್ಳು ಇದ್ದಾಳೆ, ಅವಳೇ ಮಗಳ ಮನೆ ಸೇರಿದಾಳೆ, ನಾನೇ ತಾನೇ ಹೆಂಗೆ ಇರಕ್ಕಾಗುತ್ತೆ. ಅದಕ್ಕೆ ಅಲ್ಲಿಂದ ಬಂದ್ಬಿಟ್ರಿ? ಬಂದ್ಬಿಟ್ಟಿದೀನಿ. ಯಾರು ನನ್ನವ್ರ ಅಂತ ಇದ್ರೆ ಬರ್ಲಿ ನಾನು. ಹನ್ನೆರಡು ಹದಿಮೂರು ದಿನದಿಂದ ಎಲ್ಲಿ ಮಲಗ್ತಿದ್ರಿ? ಅಲ್ಲ ಅವ್ರ ಮನೆ ಒಳಗೆ ಮಲ್ಕೊಂತಿದ್ದೆ. ಎಂತದ್ದು ಹೆಸರದು? ಹೌದು, ಆದ್ರೂ ಕೂಡ ಅವ್ರು ಇರಜ್ಜಿ ಅಂತ ಹೇಳಿದ್ರು ನನಗೆ. ಅವ್ರು ಮೂವರು ನಾಲ್ಕು ಜನ ಹೆಣ್ಮಕ್ಳು ಇರಜ್ಜಿ ಅಂದ್ರು. ಏನೋ ಈಗೇನ ಗಟ್ಟಿ ಅದೀನಿ ಸರಿ, ಎಲ್ಲರೂ ನೆಲಕ್ಕೆ ಯಾವ ಟೈಮ್ ಬೀಳ್ತೀನಿ ಅಂತ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಈ ಜೀವ ಯಾವಾಗ ಬೀಳ್ತತ್ತೋ. ಆಮೇಲೆ ನಿಮ್ಗೆ ನಾನು ತೊಂದರೆ ಕೂಡ ಅಷ್ಟು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಒಬ್ಬ ಮನುಷ್ಯ ನೋಡ್ಕೋಬೇಕು ಅಂದ್ರೆ ಅದು ಯಾವ ಜನ್ಮ ಈಗಿನ ಕಾಲದಾಗ ಆಶ್ರಮ ಐತೆ ಏನೋ ದೇವ್ರಿಗೆ ಚೆನ್ನಾಗಿತ್ತು. ತೊಂಬತ್ತು ಜನ ಅದಲ್ಲ ನೋಡು, ಅದಕ್ಕೆ ಮತ್ತೆ ಹೇಳೋದು ಅಂತ ಆ ಮಗನ ಹತ್ರ ಇದೊಂದು ತಾಯಿಯಾಗಿ ಹೋಗಿ ಸೇರ್ಕೊಂತೀನಿ ಅಂತ ಅವ್ರು ಹೇಳಿಕ್ಕೆ ಅದೇ ನಮಗೆ ಬರಕ್ಕಂತೂ ಆಗಲ್ಲ. ಅವ್ರು ಸ್ವಲ್ಪ ಕಷ್ಟ ಪಾಪ ಬಟ್ಟೆ ಪೀಸ್ ಮಾಡ್ತಾರ ಅವರು, ಆ ಮಾಡಿ ಅವ್ರು ಜೀವನ ಮಾಡ್ಬೇಕು. ಅದೇ ನಂಬರ್ ಕೆಲಸ ಆಟೋಗೆ 200 ರೂಪಾಯಿ ಗ್ಯಾಸ್ ಅಜ್ಜಿನ ಹಾಕ್ಸೋದ್ರಿ. ಹೌದಾ? ನನಗ ಅವ್ರು ಕೊಟ್ಟಿದ್ರು. ನಾನು ಹಾಕಿದ್ದೇಳ ದುಡಿಮೆ ಏನೇನು ನಾನು ಕೊಟ್ಟಿದ್ದು ದೊಡ್ಡದಲ್ಲ ಅದು. ನಿಮ್ ಕಷ್ಟ ಏನಿದೆ ಯಾರಿಗೆ ಗೊತ್ತು? ಮಟ ನೋಡಿದ್ರೆ ಕಷ್ಟ ಐತೆ. ಇಷ್ಟು ಮಟ್ಟಿಗೆ ಕಾಳಜಿಯಿಂದ ಅಲ್ಲಿಂದ ಇಲ್ಲಿಗೆ ನನ್ನ ಕರ್ಕೊಂಡು ಇವ್ರು ಸೇರ್ಸಿದಾರೆ. ನಾನು ಕೊಟ್ಟಿದ್ ಮುಂದೆ ದೊಡ್ಡದಲ್ಲ ಈ ಒಳ್ಳೆ ಜಾಗ ಬಂದಿದ್ದೀರಾ? ನಿಮ್ಗೆ ಹಂಗ ಅನಿಸ್ತಾ ಇದೆಯಾ? ಹ್ಞೂ ಅನಿಸ್ತಾ ಇದೆ. ಹೆಂಗ ಅನಿಸ್ತು, ಹೆಂಗ್ ಗೊತ್ತಾಯ್ತು ನಿಮ್ಗೆ? ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಿಮ್ಮ ಮಕ್ಕ ನೋಡಿದ್ರೆ ಗೊತ್ತಾಯ್ತು. ನೀನೆಲ್ಲ ನೀನು ಆ ಕಡೆ ನಿನ್ನಲ್ಲೇ ನಿಜ ಕಣಪ್ಪ ಆ ಕಡೆ. ಒಂದ್ ಟೈಮಲ್ಲಿ ಅವ್ರು ನನ್ನ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಅವರು ಒಂದ್ ಟೈಮಲ್ಲಿ ನಿಮ್ಗೆ ಯಾರು ಇಲ್ಲ ಅಂದ್ರೆ ಯಾರೋವರೆಗೆ ಖುಷಿಯಾಗಿದ್ಬಿಡಿ ಅಷ್ಟೇ. ಸರಿನಾ? ತಿಂಡಿ ಮಾಡಿದ್ರ ಬೆಳಿಗ್ಗೆ? ಬೆಳಿಗ್ಗೆ ಇಡ್ಲಿ ತಿಂದ್ರೆ. ಎಲ್ಲಿ ತಿಂದ್ರಿ ಇಡ್ಲಿ? ಇಂದ್ರಾ ಕ್ಯಾಂಟೀನ್. ಇಂದ್ರಾ ಕ್ಯಾಂಟೀನ್ ಇಡ್ಲಿ ತಿಂದ್ರಿ? ನಾಶ ಮಾಡಿಲ್ಲ ಆ ತಾಯಿ. ನನ್ನ ಹತ್ರ ಕಾಸು ಇಸ್ಕೊಂತಿದ್ದೆ, ಕಾಸು ಇಸ್ಕೊಂತಿದ್ದೆ ತಿಂದೋಗಿ ನೀನು ಇರತಂಕ ಅಂತ ಅಂದ್ಲು. ಅವಳೇ ನಾ ಅಂದ್ಲು ನಾನು ಒಂದಿನ ಆಶ್ರಮಕ್ಕೆ ಸೇರಿಸ್ತೀನಿ ಅದು ಈಗ ನನಗೆ ಟೈಮ್ ಇಲ್ಲ ಅಂದ್ಲ. ಇದು ನಾನು ಭಾಳ ಜನ ವಿಚಾರಿಸ್ತೀವಿ ಆಶ್ರಮ ಎಲ್ಲರೂ. ನನಗೆ ಕೆಲವ್ರು ಏನಂದ್ರು ಅಯ್ಯೋ ಆಶ್ರಮಕ್ಕೆ ಹೋದ್ರೆ ಎಲ್ಲ ಹೇಳ್ಬೇಕಿದ್ವಿ ನಾನು ಹಿಂಗಂದ್ರು. ಅಮ್ಮ ನೀವು ಏನು ಹೇಳ್ಬೇಕು ನನ್ನ ಬಗ್ಗೆ? ಸ್ವಲ್ಪ ಅಲ್ಲಿ ದೂರ ನಿಂತ್ಕೊಂಡು ತೋರಿಸ್ರಿ ನಾನು ಹೋಗಿ ಹೋಗಿ ಕೈಯ ಕಾಲಾಗಿ ಬಿದ್ದು ಇಟ್ಕೊಂಡೆಲ್ಲ ಕಳಿಸಿ ಸುಲಭನೇನ ಅಂದರು. ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ ಮೇಡಮ್. ಏನೇನು ಟೆನ್ಷನ್ ತೊಗೊಬೇಕು ನೋಡಿ. ಕನಿಷ್ಠ ಪಕ್ಷ ಮಾನವೀಯತೆ, ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಜೊತೆಲೆ ಬರ್ಬೇಕು ಅಂತ ಇಲ್ಲ. ಯಾವುದೋ ಒಬ್ರು ತಾಯಿ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ನನ್ನ ಮೊಬೈಲ್ ನಂಬರು ಮತ್ತೆ ನಮ್ಮ ಅಡ್ರೆಸ್ ಎಲ್ಲ ಬರ್ಕೊಟ್ಟು ಅವ್ರ ತಾಯಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಮನೆ ತಣ್ಣಗಿರ್ಲಿ. ಯಾಕಂದ್ರೆ ಸಹಾಯ ಹೆಂಗ್ ಬೇಕಾದ್ರೂ ಮಾಡ್ಬೋದು ಸರ್ ಅಲ್ವಾ? ಏನ್ ಸಹಾಯನ ಕಪ್ಪಂದೇ ಬಿಡಬೇಕು ಐಡಿಯ ಮಾಡ್ಬೇಕಂತ ಇಲ್ಲ. ಈ ತರ ಮಾಡಿದ್ರು ಸಹಾಯನೇ. ಇವಾಗ ಇಷ್ಟು ಕೈಯಲ್ಲಿ ಮಲಗ್ತಾ ಇದ್ರು ಅಣ್ಣ, ಯಾರೋ ಒಬ್ರು ಅಡ್ರೆಸ್ ಬರ್ದಿ ಹೋಗಮ್ಮ ಇಲ್ಲಿ ಸೇರ್ಸ್ಕೊತಾರೆ ಅಂತ ಕಳ್ಸಿದಾರಲ್ಲ ನೋಡಿ, ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿದ್ರಿ. ತಮಾಷೆ ವಿಷಯ ಅಲ್ಲ ಇದು, ನೋಡೋರ್ಗೆ ಈಸಿ. ಒಂದು ವಿಡಿಯೋ ನೋಡಿದಷ್ಟು ಸುಲಭ ಅಲ್ಲ ನಮ್ಮ ಕೆಲಸ. ಏನ್ರಿ ಇದ್ಮೇಲೆ ಈಸಿ ನೋಡ್ತಾನೆ ಇರ್ತೀವಿ. ತುಂಬ ಕಷ್ಟ. ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿಸ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಪ್ರತಿಯೊಬ್ರಿಗೆ ಏನು ಹೇಳ್ತೀನಪ್ಪ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ತಾಯಿ ಹೇಳ್ತಿರೋದು ನಿಜ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಅವ್ರ ಮನೆಯವ್ರು ಯಾರಾದರೂ ನೋಡಿದ್ರೆ ಬಂದು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಮ್ಮೊಂದು ಆಶ್ರಮದಲ್ಲಿ ಇವ್ರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಾವು ಇಟ್ಕೊಂಡಿರ್ತೀವಿ. ಇರೋಷ್ಟು ದಿನ ಊಟ ತಿಂಡಿ ಬಟ್ಟೆ ನಮ್ಮ ಕೈಲಾದಷ್ಟು ನಾವು ಮಾಡೋಕೆ ರೆಡಿ ಇದ್ದೀವಿ. ಒಳ್ಳೆದಾಗ್ಲಿ ಅಮ್ಮ. ಇಲ್ಲೇ ಹೇಳ್ತಾ ಥ್ಯಾಂಕ್ಸ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ನು ಏನು ಹೇಳ್ಬೇಕು ನನಗೆ? ಅಜ್ಜೆ ನೀನು ಏನು ಹೇಳ್ಬೇಡ, ಇಲ್ಲಿ ಚೆನ್ನಾಗಿರು ಅಷ್ಟೇ. ಇದು ಏನು ಹೇಳ್ಬೇಡ, ಜೀವನ ಏನು ಕಷ್ಟ ಆಗದೆ ನನ್ನ ಇಷ್ಟು ಕಷ್ಟ ಮಂದಿಕ್ಕೆ ನಾನು ಏನು ಹೇಳ್ಬೇಕನ್ನೋದು ನನಗೆ ಬಾಯಿ. ನಾನೆಲ್ಲದೇ ಕರ್ಕೊಂಬಂದೆ, ನೀನೇ ಗ್ಯಾಸ್ ಹಾಕ್ಸಿ ನನ್ನ ಕರ್ಕೊಂಬಂದೆ ಇಲ್ಲಿಗೆ. ನಾನು ತುಂಬಾ ದಿನದಿಂದ ಬರಬೇಕು ಅಂತ ಇತ್ತು. ನೀನೇ 200 ರೂಪಾಯಿ ಗ್ಯಾಸ್ ಹಾಕ್ಸಿ ನನ್ನ ಇಲ್ಲಿ ಕರ್ಕೊಂಬಂದಿದ್ಯ. ನಾನು ನಿನ್ನೆ ಕರ್ಕೊಂಬಂದೆ ಹೇಳು ಹೇಗೆ ಹೇಳೋದು? ಅಜ್ಜಿನೇ 200 ರೂಪಾಯಿ ಗ್ಯಾಸ್ ಹಾಕ್ಸೈತು.
ಅಜ್ಜಿನ ಕರ್ಕೊಂಬಂದು ನಾನು ಕರ್ಕೊಂಬಂದೆ ಅಂತ ನೀನು ಒಳ್ಳೇದಾಗ್ಲಣ್ಣ. ಥ್ಯಾಂಕ್ ಯು ಶನೇಶ್ವರ ಒಳ್ಳೇದು ಮಾಡಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ನೀವು ಕೂಡ ಈ ಥರ ಪುಣ್ಯ ಕೆಲಸ ಮಾಡಿ, ಸಾಧ್ಯವಾದರೆ ಯಾರಾದರೂ ನೋಡೋದಿದ್ರೆ ದಯವಿಟ್ಟು ಕರ್ಕೊಂಬನ್ನಿ, ಖಂಡಿತವಾಗ್ಲಿ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಅದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನಿಮ್ಮ ಕೈಲಾರ ಹೆಲ್ಪ್ ಮಾಡ್ರಿ ಇಲ್ವಾ ಮುಚ್ಕೊಂಡು ಸೈಲೆಂಟಾಗಿ ಇದ್ಬಿಟ್ರೆ ಹೆಲ್ಪ್ ಮಾಡೋರನ್ನ ಮಾತ್ರ ಯಾರನ್ನೂ ಕಾಲು ಎಳಿಯಕ್ಕೆ ಹೋಗ್ಬೇಡ್ರಿ. ಯಾಕಣ್ಣ ಪುಲ್ಕರಮ್ಮ ಅವ್ರು ನಾನು ಅನ್ಸ್ಕೊಂಡು ಈ ನಮ್ಮ ಅರ್ಥ ಅದಕ್ಕೆ ಹೌದಾ ನಮಗೆ ಅಂದಿದ್ದಾರೆ ಇರಲಿ ಬಿಡೋಣ. ಕಾಲು ಎಳಿಯೋದಿಲ್ಲ, ಕಾಲು ಎಳಿಯೋದು ಇರಬಾರ್ದು. ಅವ್ರ ಕೈಲಾರ ಅವ್ರು ಮಾಡ್ತಾರೆ ಇಲ್ವೋ, ಸುಮ್ಮನೆ ಸೈಡಲ್ಲಿ ಇದ್ಬಿಡ್ಬೇಕು. ಹೆಲ್ಪ್ ಮಾಡೋರ ಬಗ್ಗೆ ನೋಡ ಅವನಿಗೇನು ಹುಚ್ಚ ಈ ತರ ಎಲ್ಲ ಮಾತಾಡೋರು ನಾನೇ ಅನ್ಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳಿದ್ದೀನಿ ಬಾಣ ಎಲ್ಲ ತರನು ಇರ್ಬೇಕು. ಈ ತರ ಮಾತಾಡದೆ ನನಗೆ ಬರಲ್ಲ. ಇರ್ಲಿ ಬಾಣ, ಎಲ್ಲ ಕಾಲ ಎಲ್ಲರೂ ನಮ್ಮನ್ನ ಒಳ್ಳೆಯವ್ರು ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ನಾ ಕೆಟ್ಟವ್ರು ಅನ್ನೋರು ಸ್ವಲ್ಪ ಜನ ಬೇಕು. ಅವ್ರು ಒಳ್ಳೆಯವ್ರು ಅನ್ನೋದು ಬೇಡ, ಕೆಟ್ಟವ್ರು ಅನ್ನೋದು ಬೇಡ, ಇನ್ನೇ ಮುಂದೆ ಮಾತಾಡದೇ ಇದ್ರೆ ಸಾಕು. ನಿಜ 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 ನೋಡಿ, ಅವ್ರ ಮನಸ್ಸಿಗೆ ಎಷ್ಟು ಪೇನ್ ಆಗಿದೆ. ಮಾಡಿದ ಒಂದೇ ಕೆಲಸ, ಒಬ್ಬರನ್ನೇ ಕರ್ಕೊಂಡ್ ಬಂದಿದ್ದು, ಅವ್ರಿಗೆ ಆಗಿದೆ ಅಂದ್ರೆ ಇನ್ನು ತುಂಬ ಜನ ನೋಡ್ಕೊಳ್ಳೋದು ನನಗಿನ್ ಯಾರು ಕೊಟ್ಟಿರ್ತೀರ ಅವರು ಕೊಡಿ ಪರವಾಗಿಲ್ಲ. ನಮಸ್ಕಾರ. ಬರ್ತೀನಿ ಆರಾಮಾಗಿರಿ. ಬಂದೆ ರೀ, ಈಗ ಬರ್ತಾ ಇಲ್ಲ. ಇಲ್ಲಿಂದ ಗಣೇಶ್ ಫೋನ್ ಹಾಕು, ಗಣೇಶ್ ಫ್ರೀ ಅವನ ನಾಚವನ್ನ ಗಣೇಶ್ ಫೋನ್ ಹಾಕು. ಬನ್ನಿ ಅಣ್ಣ ಬನ್ನಿ.